ಕೆಲವೊಬ್ಬರಿಗೆ ನಾವು ಎಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀವಿ ಅನ್ನೋದರ ಪರಿಜ್ಞಾನವೇ ಇರಲ್ವಾ ಅಂತ ಬೆಂಗಳೂರಿನಲ್ಲಿ ಮೊನ್ನೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಡಿಸಿ ಪಿ ಆಫೀಸ್ ಮುಂಭಾಗವೇ ಒಬ್ಬ ವ್ಯಕ್ತಿ ಹೆಣ್ಣು ಮಗಳ ಕೈಯನ್ನ ಹಿಡಿದು ಎಳದಾಡಿ ಆಕಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಡಿ ಸಿ ಪಿ ಆಫೀಸ್ ಮುಂಭಾಗವೇ ಈ ಘಟನೆ ಆಗಿದ್ರಿಂದ ಜನ ಪ್ರಶ್ನೆ ಮಾಡುವಂತಾಗಿತ್ತು ಇದಾಗ್ತಾ ಇದ್ದಂತೆ ಪೊಲೀಸರು ತಲೆ ಕೆಡಿಸ್ಕೊಂಡು ಆತ ಯಾರು ಯಾಕೆ ಹಾಗೆ ಮಾಡ್ದ ಅಂತ ಹುಡ್ಕೋಕೆ ಪ್ರಯತ್ನ ಪಟ್ಟರು ಆ ನಂತರ ಅವ್ರು ಹುಡ್ಕಿದಂತಹ ರೀತಿ ಇದೆಯಲ್ಲ ನಿಜಕ್ಕೂ ಇಂಟ್ರೆಸ್ಟಿಂಗ್ ಹೇಗ ಹುಡುಕಿದ್ರು ಈಗ ಏನಾಯ್ತು ಬರೋಣ ಡಿಸಿಪಿ ಕಚೇರಿ ಮುಂಭಾಗ ಯುವತಿಯ ಬಟ್ಟೆ ಹಿಡಿದು ಎಳೆದಾಡ್ದ ಬರೋಬರಿ ಐದು ನೂರು ಸಿ ಸಿಟಿವಿ ಪರಿಶೀಲಿಸಿ ಆರೋಪಿಯ ಬಂಧನ ಕೆಲವರಿಗೆ ತಾನೇ ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಇದ್ರ ಎಫೆಕ್ಟ್ ಏನಾಗಬಹುದು ಮುಂದೆ ಅನ್ನೋ ಸಣ್ಣ ಸೆನ್ಸ್ ಕೂಡ ಇರಲ್ಲ ಇದಕ್ಕೆ ತಾಜಾ ಉದಾಹರಣೆ ಅನ್ನುವಂತೆ ಬೆಂಗಳೂರಿನ ಸೌತ್ ಎಂಡ್ ಬಳಿಯ ಡಿಸಿಪಿ ಕಚೇರಿ ಮುಂಭಾಗ ನಡೆದ ಅದೊಂದು ಘಟನೆ ಕಳೆದ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಇಲ್ಲಿನ ಸಿಗ್ನಲ್ ಬಳಿ ಯುವತಿಯೊಬ್ರು ಬೈಕ್ ನಿಲ್ಲಿಸಿಕೊಂಡಿದ್ರು ಇದೇ ವೇಳೆ ಹರೀಶ್ ಎಂಬಾತ ತನ್ನ ಬೈಕ್ ಪಕ್ಕದಲ್ಲಿ ನಿಲ್ಲಿಸಿದ ಸಿಗ್ನಲ್ ಬಿಟ್ಟ ವೇಳೆ ಪರಸ್ಪರ ಬೈಕ್ ಸಣ್ಣದಾಗ ಟಚ್ ಆಯ್ತು ಅಷ್ಟೇ ಮುಂದೆ ಹೋಗ್ತಾ ಇದ್ದ ಯುವತಿಯ ಬೈಕ್ ಅಡ್ಡಗಟ್ಟಿ ಬೈಕ್ ಸವಾರ ಹರೀಶ್ ಯುವತಿಯ ಬಟ್ಟೆ ಎಳ್ದ ಅವಚ್ಚವಾಗಿ ನಿಂದಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಡಿಸಿಪಿ ಕಚೇರಿ ಮುಂದೆಯೇ ಯುವತಿಯ ಬಟ್ಟೆ ಎಳೆದಾಡಿದ ವಿಚಾರ ಸಾರ್ವಜನಿಕರನ್ನೇ ಶಾಕ್ ಆಗುವಂತೆ ಮಾಡ್ತು ವಿಚಾರ ತಿಳಿದ ಜಯನಗರ ಪೊಲೀಸರು ಯುವತಿಯನ್ನ ಪತ್ತೆ ಮಾಡಿ ದೂರನ್ನ ದಾಖಲಿಸಿಕೊಂಡ್ರು ಆದ್ರೆ ಆರೋಪಿ ಯಾರು ಹೇಗಿದ್ದ ಯಾವ ಕಡೆಗೆ ಹೋದ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಡಿಸಿಪಿ ಕಚೇರಿ ಮುಂಭಾಗ ನಡೆದ ಘಟನೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಟಿವಿಯನ್ನ ಪರಿಶೀಲನೆ ಮಾಡಿದಾಗ ಬಿನ್ನಿಪೇಟೆ ಕರೆದುಕೊಂಡು ಹೋಗಿತ್ತು ಹರೀಶ್ ಮನೆಯನ್ನ ಪತ್ತೆ ಮಾಡಿದ ಪೊಲೀಸರು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದ ಆರೋಪಿ ಹರೀಶ್ ನನ್ನ ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಜಯನಗರ ಸೌತ್ ಎಂಡ್ ಸರ್ಕಲ್ ಹತ್ರ ಒಬ್ಬರು ಬಂದು ಮಾಲಿಶ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟೆ ಅರೆಸ್ಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಷ್ಟೆಲ್ಲಾ ದೊಡ್ಡ ಸುದ್ದಿಯಾಗಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರು ಕೂಡ ಆರೋಪಿ ಹರೀಶ್ ಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿಲ್ವಂತೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಯುವತಿಯ ತಂಟೆಗೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ